हेलो फ्रेंड्स, वेलकम टू प्रेमा रेसिपीज। इवत्तिन स्पेशल नोडी रागी अंबली, तुम्बा सिंपल आगे टेस्टी आगे माड तोरिस्तिदिनि। अंद्रे मेजरमेंट समेत निम्गे हेग माडोदु अंत तोरिस्कोड्तिदिनि। इवत् नानु ओंदु नालक जनक्कागोष्टु माड्ता इदिनि। रागी अंबली अंद्रे तुम्बाने चेन्नागिरुत्ते। अंद्रे यावत्तु कुडिदिरा इरोरु सह नीवु ई रीति माड्कोळ्ळि। नीवु ओंदसल कुडिद नोड्रे मत्ते मत्ते माड्कोंडु कुडितीरा, अष्टु रुचियागिरुत्ते। रागी आरोग्यक्के एष्टु ಒಳ್ಳೆಯದು ಅಂತ ನಾನು ಹೇಳೋ ಹಾಗೆ ಇಲ್ಲ ಅಲ್ವಾ, ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ. ಓಕೆ, ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಮೊದಲನೇದಾಗಿ ಸ್ಟೌ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ, ಅದರಲ್ಲಿ 3 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಈ ನೀರು ನಮಗೆ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದ ನಂತರ ನಾವು ನೋಡೋಣ. ಅಷ್ಟರಲ್ಲಿ ಈಗ ನಾನು ರಾಗಿ ಹಸಿಟನ್ನು ಒಂದು ಬೌಲಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಈ ಒಂದು ಬೌಲ್ ತೊಗೊಂಡಿದ್ದೀನಿ, ಇದರಲ್ಲಿ 1/2 ಕಪ್ಪಷ್ಟು ರಾಗಿ ಹಸಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಹಸಿಟ್ಟನ್ನು ನನ್ನ ಮನೆಯಲ್ಲೇ ಮಾಡಿರೋವಂಥದ್ದು. ನಿಮಗೆ ಇಲ್ಲ ಅಂದರೆ ಆಚೆ ಕಡೆ ಅಂಗಡಿಯಿಂದನೂ ತಂದು ಮಾಡ್ಬೋದು. ಇದರಲ್ಲಿ 1 ಕಪ್ಪಷ್ಟು ನೀರನ್ನು ಹಾಕಿ ಚೆನ್ನಾಗಿ ಲಂಬ್ಸ್ ಇಲ್ದಿರಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲೇ ನಾನು ಅಂಬ್ಲಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಂಡಿದ್ದೀನಿ. ನೀವು ನಂತರನೂ ಹಾಕ್ಕೊಳ್ಬೋದು. ನೋಡಿದ್ರಲ್ಲ, ಈ ರೀತಿ ಎಲ್ಲೂ ಉಂಡೆ ಇರಬಾರ್ದು, ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ತೋರಿಸೋ ಮೆಜರ್ಮೆಂಟಲ್ಲಿ ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ, ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಓಕೆ, ಈಗ ನೀರು ಬಿಸಿಯಾಗಿದೆಯಾ ಅಂತ ನೋಡೋಣ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈಗ ನಾವು ಮಿಕ್ಸ್ ಮಾಡಿಟ್ಟಿರೋಂಥ ರಾಗಿ ಹಸಿಟ್ಟನ್ನು ಇದರಲ್ಲಿ ಸೇರಿಸ್ಕೊಳ್ಳೋಣ. ನೋಡಿ, ಹಾಕಿದ ತಕ್ಷಣವೇ ನೀವು ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಯಾಕೆ ಅಂದರೆ ಬಿಟ್ಟರೆ ಅಂದರೆ ನಮಗೆ ಇದು ಉಂಡೆ ಕಟ್ಬಿಡುತ್ತೆ. ಅದರಿಂದ ಕೈ ಬಿಡದಿರಾ ನೀಟಾಗಿ ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಇದು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದ ಹಾಗೆ ಅಂದರೆ ನೋಡ್ತಾ ನೋಡ್ತಾನೆ ತಿಕ್ಕಾಗ್ತಾ ಇರುತ್ತೆ. ಸ್ವಲ್ಪ ಲೇಟ್ ಆಗುತ್ತೆ, ಅಂದರೆ ಒಂದು 10 ನಿಮಿಷ ಆಗುತ್ತೆ. ನೀವು ನಿಧಾನಕ್ಕೆ ಪಕ್ಕದಲ್ಲೇ ಇದ್ದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ನೋಡಿದ್ರಲ್ಲ, ಇನ್ನು ಸ್ವಲ್ಪ ತಿಕ್ಕಾಯಿತು, ಮತ್ತೆ ಇನ್ನು ಸ್ವಲ್ಪ ತಿಕ್ಕಾದ ನಂತರ ಕೈ ಬಿಟ್ಟರು ಪ್ರಾಬ್ಲಮ್ ಇಲ್ಲ, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಈ ರೀತಿ ಆಗಿದೆ ಅಲ್ವಾ. ಇಷ್ಟ ಆದರೆ ಸಾಕು ನಮಗೆ. ಇದು ತಣ್ಣಗಾದ ನಂತರ ಇನ್ನೂ ಗಟ್ಟಿಯಾಗೋಗುತ್ತೆ. ಅದರಿಂದ ಇದನ್ನು ನಾನು ಒಂದು ಅಗಲವಾಗಿರೋ ಅಂಥ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ತಣ್ಣಗೆ ಅಂಬ್ಲಿ ಮಾಡಿಕೊಂಡ್ರೇ ನಮಗೆ ಕುಡಿಯೋದಕ್ಕೆ ಚೆನ್ನಾಗಿರೋದು. ಇದನ್ನು ಒಂದು 1/2 ಗಂಟೆಗಳ ಕಾಲ ಹೀಗೆ ಬಿಟ್ಬಿಡೋಣ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ಇನ್ನೂ ತಿಕ್ಕಾಗಿದೆ, ಎಲ್ಲೂ ಉಂಡೆ ಇಲ್ಲ ನಮಗೆ, ನೀಟಾಗಿ ಪರ್ಫೆಕ್ಟಾಗಿ ಆಗಿದೆ. ಈಗ ಇದರಲ್ಲೇ ಒಂದು 2 ಗ್ಲಾಸಷ್ಟು ನೀರು ಮಜ್ಜಿಗೆನ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ನಂತರ ಈಗ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ. ನೋಡಿ, ಇಷ್ಟೇ ನಮಗೆ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಅದರಲ್ಲೂ ರಾಗಿ ಅಂಬ್ಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಬೇಸಿಗೆನಲ್ಲಿ ತಪ್ಪದೇ ಮಾಡ್ಕೊಂಡು ಕುಡೀರಿ. ನೋಡಿ, ಸ್ಪೂನಲ್ಲಿ ಸರಿಯಾಗಿ ಮಿಕ್ಸ್ ಆಗ್ತಿಲ್ಲ, ಅದರಿಂದ ಕೈಯಲ್ಲೇ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಅಲ್ಲೂ ನಾವು ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನೋಡಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೈಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಮಿಕ್ಸ್ ಮಾಡಿ. ಆಗ ನಮಗೆ ಈರುಳ್ಳಿಲಿರೋ ಅಂಥ ರಸ ಎಲ್ಲ ಅಂಬ್ಲಿಗೆ ಬಿಟ್ಕೊಳ್ಳುತ್ತೆ. ಇನ್ನೂ ಎಕ್ಸ್ಟ್ರಾ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ. ಅದೇ ನೀವು ಇದನ್ನು ಒಂದು ಮಡಕೆನಲ್ಲಿ ಹಾಕಿಟ್ಬಿಟ್ಟು ಒಂದು 2 ಅವರ್ ಬಿಟ್ಟು ಕುಡಿದ್ರೆ ಇನ್ನೂ ರುಚಿಯಾಗಿರುತ್ತೆ. ನೋಡಿದ್ರಲ್ಲ, ಸ್ವಲ್ಪ ತಿಕ್ಕಾಗಿದೆ ಅನಿಸಿದ್ರೆ ನಿಮಗೆ ಇನ್ನೊಂದು ಗ್ಲಾಸಷ್ಟು ಮೊಸರನ್ನು ಹಾಕ್ಕೊಳ್ಬೋದು. ಬೆಳಗ್ಗೆ ನಾವು ಇದನ್ನು ಒಂದು ಗ್ಲಾಸ್ ಕುಡಿದ್ರೆ ಮಧ್ಯಾಹ್ನದವರೆಗೂ ಹಸಿವೆ ಆಗಲ್ಲ, ಹೊಟ್ಟೆನಲ್ಲಿ ಆರಾಮಾಗೂ ಇರುತ್ತೆ, ಹಾಗೆ ಹೊಟ್ಟೆ ತುಂಬದಂಗೂ ಇರುತ್ತೆ, ಹಾಗೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಇಲ್ಲ ಅಂದರೆ ಈ ರೀತಿ ಮಾಡಿದ ನಂತರ ನಾವು ಫ್ರಿಡ್ಜಲ್ಲಿ 1 ಗಂಟೆಗಳ ಕಾಲ ಇಟ್ಟು ನಂತರನೂ ಕುಡಿಬೋದು. ಅಂದರೆ ಮಡಿಕೆ ಇಲ್ದಿರೋರು ಆ ರೀತಿ ಮಾಡ್ಕೊಳ್ಬೋದು. ನೋಡಿದ್ರಲ್ಲ, ಫೈನಲಿ ನಮಗೆ ರಾಗಿ ಅಂಬ್ಲಿ ರೆಡಿ ಆಯಿತು. ಇದನ್ನು ನಾನು ಸರ್ವ್ ಮಾಡ್ಕೊಳ್ತೀನಿ. ವಾವ್, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದ್ರ ಜೊತೆಗೆ ನಾನು ಕಟ್ ಮಾಡಿ ಮಾವಿನಕಾಯಿನ ಉಪ್ಪು ಖಾರ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸಾಂಬಾರ್ ಈರುಳ್ಳಿ ಹಸಿಮೆಣಸಿನ್ಕಾಯಿ, ಒಳ್ಳೆ ಕಾಂಬಿನೇಷನ್ ಅಲ್ವಾ. ನೋಡ್ತಿದ್ರೆ ನಿಮಗೂ ಕುಡಿಬೇಕು ಅನ್ನಿಸ್ತಿದೆಯಾ? ಫಟಾಫಟ್ ಅಂತ ಈಗಲೇ ರೆಡಿ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಪ್ರೇಮಾ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.